ಪ್ರಧಾನಮಂತ್ರಿಗಳ ಒಂದು ನೇತೃತ್ವದಲ್ಲಿ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮ ಇವತ್ತು ಜರುಗ್ತಾ ಇದೆ. ಇಡೀ ದೇಶಾದ್ಯಂತ ಇವತ್ತು ರಾಮನ ಭಕ್ತರಿಗೆ ಒಂದು ಭಾಳ ಸಂತೋಷದ ದಿನ. ಇವತ್ತು ರಾಮ ಒಬ್ಬ ಆದರ್ಶ ಪುರುಷ. ಅವನ ಆದರ್ಶ ಮತ್ತು ಅವರ ತತ್ವಗಳನ್ನು ಇಡೀ ದೇಶ ಇವತ್ತು ಮೆಚ್ಚಿಕೊಂಡಿರ್ತಕ್ಕಂಥದ್ದು. ಪತ್ರಿಕೆಯಲ್ಲಿಯೂ ಕೂಡ ಅನೇಕ ಭಾಗಗಳಲ್ಲಿ ಬೀದಿಗಳಿಗೆ ನಾಮಕರಣ ಮಾಡ್ತಕ್ಕಂಥದ್ದು ಇರ್ಬೋದು, ರಾಮನ ಪ್ರತಿಷ್ಠಾಪನಾ ಒಂದು ಪ್ರಾಣ ಪ್ರತಿಷ್ಠಾಪನಾ ಸಂದರ್ಭದಲ್ಲಿ ಇವತ್ತು ಇರೋದರಿಂದ ಭಾಳಷ್ಟು ಜನ ಸಿಹಿ ಹಂಚಿ ಅದಕ್ಕೆ ಸಂಭ್ರಮವನ್ನು ಆಚರಣೆ ಮಾಡ್ತಾ ಇದ್ದಾರೆ. ಒಟ್ಟಾರೆ ಇಡೀ ದೇಶದಲ್ಲಿ ಇವತ್ತು ಭಾಳಷ್ಟು ಜನರಿಗೆ, ರಾಮನ ಭಕ್ತರಿಗೆ ವಿಶೇಷವಾಗಿ ಬೋಧನೆಗಳಿಂದ ಅವ್ರದ್ದೊಂದು ಏನು ಕನಸಿತ್ತು ಆ ಕನಸು ಇವತ್ತು ನೆನಸಾಗಿದೆ. ಆದರೆ ಒಂದು ರಾಜಕಾರಣದಲ್ಲಿ ಧರ್ಮ ಇರಬೇಕು, ಧರ್ಮದಲ್ಲಿ ರಾಜಕಾರಣ ಇರಬಾರ್ದು. ನನಗೆಲ್ಲೋ ಒಂದು ಕಡೆ ಅದು ಎದ್ದು ಕಾಣಿಸ್ತಾ ಇದೆ. ಈ ಧಾರ್ಮಿಕ ಕಾರ್ಯದಲ್ಲಿ ಇವತ್ತು ರಾಜಕೀಯ ಸೇರಿಸ್ತಕ್ಕಂಥದ್ದು, ರಾಮ ಯಾರದೇ ಒಬ್ಬ ಪಕ್ಷದ ಒಬ್ಬ ವ್ಯಕ್ತಿಯ ಸ್ವತಲ್ಲ, ಒಬ್ಬ ಆದರ್ಶ ಪುರುಷ ಅವರು. ಅದರಿಂದ ರಾಜಕಾರಣಕ್ಕೆ ಅದನ್ನ ಬಳಸ್ಕೊಳ್ತಕ್ಕಂಥದ್ದು ಎಲ್ಲ ಪಕ್ಷದವರು ಎಲ್ಲ ಜಾತಿಯವರು ಇದ್ದಾರೆ. ಒಂದೇ ಜಾತಿಗೆ ಒಂದೇ ಪಕ್ಷಕ್ಕೆ ಸೀಮಿತ ಅಲ್ಲ. ಅದನ್ನ ಕೆಲವೊಬ್ಬ ವ್ಯಕ್ತಿಗಳು ರಾಜಕಾರಣವನ್ನು ಬೆರೆಸಿ ಅದರದ ಲಾಭವನ್ನು ಪಡ್ಕೋಬೇಕು ಅಂಥೇಳಿ ಸಾಕಷ್ಟು ಪ್ರಯತ್ನಗಳಂತೂ ನಡೆದಿದೆ. ನನ್ನ ವೈಯಕ್ತಿಕ ಅಭಿಪ್ರಾಯ, ಇಂಥ ಧಾರ್ಮಿಕ ಕಾರ್ಯಗಳಲ್ಲಿ ರಾಜಕಾರಣಗಳನ್ನು ಬಳಸೋದ್ರ ಹೊರತುಪಡಿಸಿ ಎಲ್ರಿಗೆ ಒಂದು ಮನಸ್ಸಿಗೆ ಒಪ್ಪುವ ರೀತಿಯಲ್ಲಿ ಕಾರ್ಯಕ್ರಮಗಳಾಗಬೇಕು. ಇದು ಒಂದು ಕೋಮಿಗೆ ಒಂದು ಪಕ್ಷಕ್ಕೆ ಸೀಮಿತವಾಗಿ ನಡೀತಕ್ಕಂಥದ್ದು ಒಂದು ಕಡೆ ಎಲ್ಲೋ ಬೇಸರ ಅಂತ ಅನಿಸುತ್ತೆ. ರಾಮನ ಭಕ್ತರು ಎಲ್ಲ ಪಕ್ಷದಲ್ಲಿದ್ದಾರೆ, ಒಂದೇ ಪಕ್ಷದಲ್ಲಿ. ಇಡೀ ದೇಶದಲ್ಲಿ ಎಷ್ಟು ರಾಜಕೀಯ ಪಕ್ಷಗಳಿದ್ದಾವೆ ಎಲ್ಲ ಪಕ್ಷದಲ್ಲಿಯೂ ಕೂಡ ಇದ್ದಾರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ.